ಹಾಸನ ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಬರ್ಕಂಡ್ ಕೂತಿರಂಗ್ ಕಾಣ್ತಾ ಐತೆ. ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ, ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ, ಪ್ರಜ್ವಲ್ ರೇವಣ್ಣ ಗೆಲ್ಲಲ್ಲ ಅಂತ. ನೂರಕ್ಕೆ ನೂರು ಗೆಲ್ಲಲ್ಲ, ರಿಸಲ್ಟ್ ಇವತ್ತೇ ಬರ್ಕೋಬಹುದು. ಯಾಕೆಂದ್ರೆ ಆ ತರ ನೀವು ಜನಗಳಿಗೆ ಹಿಂಸೆ ಕೊಟ್ಟಿದ್ರೆ ಅಂತ ಜನ ಆಗ್ಲಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೀವು ಮಾಡ್ತಕ್ಕಂಥ ಈಗ ನಿಮಗೆ ಗೊತ್ತಿರಬೇಕು. ಈಗಲ್ಲ ಹಲವಾರು ಪತ್ರಿಕೆಗಳಲ್ಲಿ ಜನಗಳು, ನೀವು ಜನಗಳ ಬಗ್ಗೆ ಏನು ಮಾತಾಡಿದ್ರಿ, ಜನಗಳೇನು ಮಾತಾಡ್ತಾರೆ ನಾವು ನೋಡಿದ್ದೀವಿ. ನೀವೊಂದ್ಸರಿ ಹೇಳಿದ್ರೆ ಪ್ರಜ್ವಲ್ ರೇವಣ್ಣವರು ಬಾಗೂರು ಮಂಜರೇವಣ್ಣ ಒಳನೇಶ್ವರು ಓಡಿಸ್ಬಿಟ್ಟಿದ್ದೀವಿ ಅಂತ. ಬಾಗೂರು ಮಂಜರೇವಣ್ಣ ಒಳನೇಶ್ವರ ಓಡಿಸೋಕ್ಕೆ ಓಡಿಸಿದ್ರ ಓಡಿಸಿದ್ದೀವಿ ಅದು ಎಲೆಕ್ಷನ್ನಲ್ಲಿ ಸೋಲಿಸಿ ಅಂತಂದ್ರಲ್ಲ, ಏನು ಒಳನೇಶ್ವರ ನಿಮಗೆ ಬರ್ಕೊಡ್ಬಿಟ್ಟಾರೆ ಜನ. ಏನು ಆ ಜಿದ್ದಿಗೆ ಬಿದ್ದು ನೀವು ಪ್ರಜ್ವಲ್ ಓಡಿಸ್ಬೇಕು ನಿಂತ್ಕೊಳಕ್ಕೆ ಹೋಗ್ತೀರಾ ಲೋಕಸಭೆಗೆ? ನೋ ನೋ ನೋ, ನಾನೇ ಜನ ಓಡ್ಬೋದು ಜಿದ್ದಿಗೆ ಬಿಟ್ಟು ಅವ್ರು ನೋಡಿ ಪ್ರಜ್ವಲ್ ರೇವಣ್ಣ ಓಡ್ಸಕ್ಕೆ ಹೋಗ್ತೀರಾ? ನಾವು ಓಡ್ಸಕ್ಕೆ ಹೋಗಲ್ಲ, ಜನ ಓಡಿಸ್ತಾರೆ. ಜನ ಮತದಾರ ಬಂದಲ್ಲಿ ಇದ್ದಾರಲ್ಲ, ಜನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಆಸನದಿಂದ ಓಡಿಸ್ತಾರೆ. ಹಂಡ್ರೆಡ್ ಪರ್ಸೆಂಟ್ ಈ ಚುನಾವಣೆಯಲ್ಲಿ ಅವರನ್ನ ಸೋಲ್ಸೋದ್ರ ಮೂಲಕ ಓಡಿಸ್ತಾರೆ. ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲ್ಸ್ತಾರೆ, ಸೋಲ್ಸೋದು 100% ಸೋಲ್ಸ್ತಾರೆ. ಹಾಸನ ಲೋಕಸಭಾ ಕ್ಷೇತ್ರ ಜನ ಸೋಲ್ಸ್ತಾರೆ, ಸೋಲ್ಸ್ತಾರೆ. ಯಾಕೆಂದ್ರೆ ಹಾಸನದಲ್ಲಿ ಒಂದು ಇತಿಹಾಸ ಇದೆ. ಯಾವಾಗಲೂ ದರ್ಪ ದಬ್ಬಾಳಿಕೆ ಒಂದು ದೌರ್ಜನ್ಯಕ್ಕೆ ಬೆಲೆ ಕೊಡುವಂಥ ಜನ ಹಾಸನದ ಲೋಕಸಭಾ ಕ್ಷೇತ್ರ ಜನ ಅಲ್ಲ, ಪ್ರೀತಿ ವಿಶ್ವಾಸ. ಯಾಕೆ ನೀವು ಹೇಳಿದ್ರಿ ಅಭಿವೃದ್ಧಿ ಅದು ಮಾಡಿದ್ರು, ನಾನು ಅಭಿವೃದ್ಧಿ ನೋಡಿದ್ನಲ್ಲ ಮೊನ್ನೆ ಅಂಗ್ರಳ್ಳಿ ಬಿಡ್ಜ್ ಕಸ್ಕೊಂಬಿದೋಗೈತೆ. ಯಾವ ಅಭಿವೃದ್ಧಿ? ಏನು ಪರ್ಸೆಂಟೇಜ್ ಅಭಿವೃದ್ಧಿನಾ? ಇದೆಲ್ಲ ಅಭಿವೃದ್ಧಿ. ಜನಗಳ ಮನಸ್ಸಿಗೆ, ಜನಗಳಿಗೆ ಬೇಕಾದಂಥ ಆಗುಹೋಗುಗಳನ್ನು ನೋಡಬೇಕು, ಜನಗಳಿಗೆ ಮೂಲಸೌಕರ್ಯಗಳನ್ನು ಏನು ಒದಗಿಸ್ಬೇಕು. ಈಗ ನೀವು ನೋಡಿದ್ರಿ ಪ್ರೀತಮ್ ಗೌಡರು ಎಲ್ಲ ಕೆಲಸ ಮಾಡಿದರು, ಯಾತಕ್ಕೆ ಸೋಲ್ಸಿದ್ರು ಜನ? ಹಂಗಾದ್ರೆ ಪ್ರೀತಮ್ ಗೌಡರ ಸೋಲಿಗೆ ಅಹಂಕಾರ ದುರಹಂಕಾರ ಮಾತುಗಳೇ ಕಾರಣ ಅಂತ. ಕಾರಣ ಅಂದರೆ ಅವ್ರ ಅಪ್ಪಿಯೋ ತಪ್ಪಿಯೋ ಗೊತ್ತಿಲ್ಲದಲ್ಲೋ ಅವ್ರ ಮಾತುಗಳಿಂದ ಅವ್ರ ಸ್ಥಾನ ಕಳ್ಕೊಂಡ್ರು. ಅಂತಂದ್ರೆ ಇಡೀ ಪ್ರೀತಮ್ ಗೌಡರು ಅಭಿವೃದ್ಧಿ ಮಾಡಲಿಲ್ಲ ಅಂತ ನಾನು ಹೇಳಲಿಲ್ಲ. ನಿಮ್ಮ ಮಾತಿನ ಅರ್ಥ ಅಭಿವೃದ್ಧಿ ಮಾಡಿದ್ರು ಪ್ರೀತಮ್ ಗೌಡರು ಅವ್ರ ಮಾತಿಂದ ಹಾಳು ಮಾಡ್ಕೊಂಡ್ರು? ನೋಡಿ ನಡೆ ನೋಡಿ, ಹಾಳು ಮಾಡ್ಕೊಂಡ್ರು. ಅವರ ಸ್ವಭಾವ ಜನಗಳ ಮಧ್ಯೆ ಬೆರಿತಕ್ಕಂತ ಒಂದು ನಿಲುವು, ಜನಗಳನ್ನ ಪ್ರೀತಿ ಮಾಡ್ತಕ್ಕಂತ ಭಾವನೆ ಇವಿರ್ಬೇಕು. ಜನ ಪ್ರೀತಮ್ ಗತಿನೇ ಪ್ರಜ್ವಲ್ಗಾಗತ್ತೆ, 100% ಆಗ್ತದೆ. ಪ್ರೀತಮ್ ಜನ ಮನಸ್ಸಿನಲ್ಲಿ ಒಂದು ಇದಕ್ಕೆ ಸಿಕ್ಕಟ್ಟಿ ಸಿಕ್ಕಾಕಿ ಹೋದ್ರ ಹೊರತು ಅವರು ಜನಗಳನ್ನ ಪ್ರೀತಿನ ಸಂಪಾದನೆ ಮಾಡಿದರೆ ಅವರು ಒಳ್ಳೆ ನಾಯಕರೇ. ಆದರೆ ಹಾಸನದಲ್ಲಿ BJP ಒಪ್ಪಲ್ಲ ನಮ್ಮ ಜನ. ನಾಲ್ಕು ಸೀಟ್ ಮೊದಲು ಗೆದ್ದಿರ್ಬೋದು, ಆದರೆ ಜನ BJP ಅಷ್ಟಾಗಿ ಯಾಕೆ ಒಪ್ತಾ ಇಲ್ಲ ಅಂದರೆ, ಇವ್ರಿಗೆ JDS ಜೊತೆ ಹೊಂದಾಣಿಕೆ ಮಾಡ್ತಕ್ಕಂಥ ಮಾತುಕತೆಗಳನ್ನ ಡೈಲಿ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ನಮ್ಮ ಜನ ಹಾಸನ ಲೋಕಸಭಾ ಜನ ಒಪ್ಪೋದಿಲ್ಲ. ಹಂಗಾಗಿ ಕಾಂಗ್ರೆಸ್ನವರಿಗೆ ಈ ಸಾರಿ ಒಳ್ಳೆಯ ಒಂದು ಅಭಿಪ್ರಾಯ ಇದೆ. ಈ ಪಕ್ಷದ ಬಗ್ಗೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಏನು 5 ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ, ಬಡವರಿಗೆ ಕೊಟ್ಟಿದ್ದಾರೆ, ಅವ್ರ ಜೀವನದ ಅರಿವನ್ನು ಬಡವರ ಅರಿವನ್ನು ಅರ್ತಿದ್ದಾರೆ, ಅದೆಲ್ಲ ಸಹ ಈ ಸಾರಿ ಹಾಸನ ಲೋಕಸಭಾದ ಚುನಾವಣೆಯ ಮೂಲಕ ಒಂದು ರಿಸಲ್ಟ್ ಬರ್ತದೆ.